देखो तेरी एसिड प्रोडक्शन आता है, तो एसिड डाइल्यूट आता बरते रहते हैं, फिर न्यूट्रिशन अब्सॉर्प्शन कूड़ा कमी आता बरते रहते हैं, ऊट नडवे इन केस ಏನಂತ ಬೇಕು ಅಂತ ಅಂದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗೋದಾದ್ರೆ ಯಥೇಚ್ಛವಾಗಿ ತಗೊಳ್ಳೋದಾಗಿಲ್ಲ. ಸೊ ಈ ಊಟ ನಾವು ಸೇವನೆ ಮಾಡ್ಬೇಕಾದ್ರೆ ನಾವು ಜಾಸ್ತಿ ನೀರು ಕುಡಿಬಾರ್ದು ಅಂತ ನಾವು ತುಂಬಾ ಜನ ಹೇಳ್ತಾ ಇರ್ತೀವಿ, ಸೈಂಟಿಫಿಕಲಿ ನಾವು ಹೇಳ್ತಾ ಇರ್ತೇವೆ. ಊಟ ಮುಂಚೆನೂ ಜಾಸ್ತಿ ನೀವು ಜಾಸ್ತಿ ನೀರು ಕುಡಿಬಾರ್ದು, ಊಟ ಮುಂಚೆ ಅಥವಾ ಊಟ ಮಧ್ಯದಲ್ಲೂ ನೀರು ಕುಡಿಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆಸಿಡ್ ಪ್ರೊಡಕ್ಷನ್ ಆಗುತ್ತೆ, ಇದನ್ನ ಎನ್ಸೈಮ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹ ನಮ್ಮ ನಾವು ಯಾವಾಗ ಚೀವ್ ಮಾಡ್ತೀವಿ, ನಮ್ಮ ಸಲೈವದಿಂದ ಹಿಡಿದು ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ನಮ್ಗೆ ಏನಂದ್ರೆ ಆಸಿಡ್ ಕಂಟೆಂಟ್ ಇರುತ್ತೆ. ಈಗ ಹೊಟ್ಟೆಗೆ ಹೋದಾಗ ನಿಮ್ಗೆ ಫುಡ್ ಡೈಜೆಷನ್ ಆಗ್ಬೇಕು ಅಂತ ಈ ಎನ್ಸೈಮ್ಸ್ ಇರುತ್ತೆ. ಈ ಎನ್ಸೈಮ್ಸ್ ಯಾಕೆ ಅಂತಂದ್ರೆ ಇದು ಆಸಿಡ್ ಕಂಟೆಂಟ್ ನಿಮ್ಮ ಫುಡ್ ನ ಫರ್ದರ್ ಬ್ರೇಕ್ ಡೌನ್ ಆಗಿ ಈ ಆಸಿಡ್ ಜೊತೆ ಮಿಕ್ಸ್ ಆಗಿ ಡೈಜೆಷನ್ ಆಗ್ಬೇಕು ಅಂತ ಡೈಜೆಷನ್ಗೆ ಟೇಕ್ ಪ್ಲೇಸ್ ಆಗುತ್ತೆ. ಈಗ ನಾವು ಯಾವಾಗ ಜಾಸ್ತಿ ನೀರು ಕುಡಿತಾ ಹೋಗ್ತೀವಿ, ಈ ಏನಾಗುತ್ತೆ, ಈ ಎನ್ಸೈಮ್ಸ್ ಅಥವಾ ಆಸಿಡ್ ಡೈಲ್ಯೂಟ್ ಆಗ್ತಾ ಬರುತ್ತೆ. ಈ ಡೈಲ್ಯೂಟ್ ಆದಾಗ ಏನಂದ್ರೆ ನಿಮ್ಗೆ ಫರ್ದರ್ ಫುಡ್ ಡೈಜೆಷನ್ ಆಗ್ಲಿ ಅಥವಾ ಫರ್ದರ್ ಪ್ರೊಸೆಸಿಂಗ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ, ಹಾಗೆ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನಾವು ಯಾವಾಗ್ಲೆ ಊಟನ ನಾವು ನೀರ್ನ ತಗೋಬೇಕು ಅಂತಂದ್ರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು ನೀರು ತಗೋಬಹುದು. ಊಟ ನಡುವೆ ಇನ್ ಕೇಸ್ ಏನಾದ್ರೂ ಬೇಕಾಯ್ತು ಅಂದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ತಗೋದು, ಆದ್ರೆ ಯಥೇಚ್ಛವಾಗಿ ತಗೊಳೋ ಹಾಗಿಲ್ಲ. ಊಟ ನಂತರ ನೀವು ಯಾವಾಗ ತಗೋಬೇಕು ನೀರು ಅಂತಂದ್ರೆ 1 ಗಂಟೆಯ ನಂತರ ನೀವು ಊಟ ಸೇವ್ ನಂತರ ನೀರು ತಗೊಳೋದು ಉತ್ತಮ.